ಹೆಚ್ಚು ಇನ್ನು 100 ವರ್ಷ ಹೋದ್ರೂ ಅವರು ಬಾಳ ಈಗ ನಾಯಿ ಬಾಲ ಡೊಂಕು ಅಂತ ಹೇಳ್ತಾರೆ. ಅದೇ ರೀತಿ ಇವ್ರಿಗೆ ಬದುಕು ಬಿಟ್ಟರೆ ಯಾವುದು ಇದು ಬಿ ಜೆ ಪಿ ಅವರು ಏನು ಗೊತ್ತಾ, ಉದ್ಯಮಿಗಳಿಗೆ ಭಾಳ ಸಹಕಾರ ಕೊಡ್ತಾರೆ, ಮತ್ತು ಅವರೇನು ಸೀಮಂತರಿಗೆ ಅವರು ಅನುಕೂಲವಾಗಿ ಸಹಕಾರ ಕೊಟ್ಟು ಹೋಗ್ತವ್ರೆ. ಬಡವ್ರಿಗಂತೂ ಮಾಡೋವಂಥ ಅಭ್ಯಾಸಗಳು ಯಾರೂ ಇಲ್ಲ ಸರ್. ಇವಾಗ ಅವ್ರ ಜೀವನ, ಅವ್ರ ಮಕ್ಕಳು ಮತ್ತು ಅವ್ರ ಸಹ ಉದ್ಯೋಗಗಳು ಮಾತ್ರ ಚೆನ್ನಾಗಿರ್ಬೇಕು. ಪ್ರಜೆಗಳು ಓಟ್ ಹಾಕೋಂಥ ವ್ಯಕ್ತಿಗಳು ಅವ್ರಿಗೂ ಭಾಳ ಇದು ಚೆನ್ನಾಗಿ ನೋಡ್ಕೊಬೇಕು ಮಾಡಬೇಕು ಅಂತ ಯಾವ ಎಮ್ ಎಲ್ ಎಗೂ ಬರೋಲ್ಲ, ಯಾವ ಕೌನ್ಸಿಲರೇ ಆಗಲಿ ಬರೋಲ್ಲ, ಮತ್ತು ಯಾವ ಮುಖ್ಯಮಂತ್ರಿಗೂ ಬರೋಲ್ಲ. ಇದನ್ನ ಎಮ್ ಪಿನೇ ಆಗಲಿ, ತಾವತ್ತು ಗೆದ್ದಂಥ ಸದಾನಂದಗೌಡರು ಇವತ್ತಿಗೆ ಏನು ಸಮಸ್ಯೆ ಅಂತ ಬಂದವರೇ ಅಲ್ಲ. ಇನ್ನೇನು ಎಲೆಕ್ಷನ್ ಬರ್ತೈತೆ, 5 ವರ್ಷ ಇತಿಹಾಸ ಅವ್ರಿಗೂ. ಎಲ್ಲಿ ಬಂದು ಏನು ಅಭಿವೃದ್ಧಿ ಮಾಡವ್ರೆ? ಮೋದಿ ನೋಟ್ ಓಟ್ ಹಾಕಿಲ್ಲ ಸರ್ ವ್ಯಕ್ತಿ ಅಂತೇಳಿ, ನಾವು ವಾಜಪೇಯಿ ನೋಡಿ ನಾವು ಓಟ್ ಹಾಕಿದ್ದು. ಯಾವುದೂ ಇಲ್ಲ ಸರ್, ಏನು ನಾವು ಅದೇ ಅವರು ಹೆಣ್ಣು ಮಕ್ಕಳು ಚೆನ್ನಾಗಿರ್ತಾರೆ, ಗೆದ್ದವರು ಏನು ಎಲ್ಲ ಮಾಡಲ್ಲ. ನಾವು ಕಷ್ಟ ಬೀಳ್ಬೇಕು, ನಮ್ಮ ಕೈ ತಿಂದು ನಾವು ಬಾಯಿ ತಿಂದು. ಪೆಟ್ರೋಲು ಡೀಸೆಲ್ಲು ಏನು ತಿನ್ನೋ ವಸ್ತುವಿಂದ ಎಲ್ಲ ಫುಲ್ ಎಲ್ಲ ಏರಿಕೆ ಆಗಿದೆ. ಸರ್ಕಾರ ಅಂದ್ರೆ ಎಲ್ಲ ಮಾಡ್ಬೇಕು ಸರ್, ನಮ್ಮಂತ ಬಡವ್ರಿಗೆ 8 ವರ್ಷನೇ ಮಾಡಿಲ್ಲ ಅವ್ರು, ಇನ್ನು 2 ವರ್ಷ ಇನ್ನೆಲ್ಲಿ ಮಾಡ್ತಾರೆ, ಅದೊಂದೇ ಡೌಟ್ ಅಷ್ಟೇ. ಏನೊಂದು ಕೆಜಿ ಎಣ್ಣೆ 200 ರೂಪಾಯಿ, ಇನ್ನೇನು ಗೊತ್ತೈತೆ? ಈಗ ಈಗಿರೋ ಇದರಲ್ಲಿ ಬೆಸ್ಟ್ ಯಾರೂ ಇಲ್ಲ ಸರ್, ಇರೋದೇ ಮೋದಿ ಬೆಸ್ಟ್ ಅಷ್ಟೇ. ನಮಗೆ ನೆಕ್ಸ್ಟ್ ಸಿ ಎಮ್ ಆದರೆ ಅವರು ಕುಮಾರಸ್ವಾಮಿನ ಆಗೋದಂತ ಅಂದ್ಕೊಂಡಿದ್ದೀವಿ. ಪರಿಹಾರ ಅಂದರೆ ಇಲ್ಲೇನು ಗೊತ್ತಾ ಸರ್, ಈ ಕಡೆ ಆ ಕಡೆ ಎರಡೂ ಬಂದು ದುಡ್ಡಿರೋಂಥ ವ್ಯಕ್ತಿಗಳು, ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳಿರೋಂಥ ಅಪಾರ್ಟ್ಮೆಂಟಲ್ಲಿ ಅವ್ರಿಗೇನು ಅವಶ್ಯಕತೆ ರೋಡಲ್ಲಿ ಓಡಾಡಬೇಕು, ಪಾದಚಾರಿಗಳಿಗೆ ಏನೇ ತೊಂದರೆ ಆದರೂ ಅವ್ರ ತೊಂದರೆ ಆಗಲ್ವಲ್ಲ. ಹಂಗಾಗಿ ಅವರು ಕಾರಾಗಿ ಬರ್ತಾರೆ, ಕಾರಾಗಿ ಹೋಗ್ತಾರೆ. ಇಲ್ಲಿ ನಡೆದಂಥ ಜನ ಮತ್ತು ಆಟೋ ರಿಕ್ಷಾಗೆ ಹೋಗೋಂಥ ಜನ ಪರಿಸ್ಥಿತಿ ಹೇಗಿದೆ ಅಂತ ಅವ್ನು ಅರ್ಥನೂ ಮಾಡ್ಕೊತಾರಿಲ್ಲ. ಪಿ ಡಬ್ಲ್ಯೂ ಇಂಜಿನಿಯರು ಶ್ರೀನಿವಾಸ ಅಯ್ಯರ್ ಅವ್ರಿಗೂ ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಮತ್ತು ಅವರು ಪ್ರಶಾಂತ್ ಅಂತ ಇದು ಮಾಡೋರು ಸ್ಯಾನಿಟ್ರಿ ಮಾಡಿದರು, ಅವ್ರಿಗೂ ಕರೆಸಿದ್ವಿ, ಫೋನ್ ನಂಬರ್ ಎಲ್ಲ ಇದೆ. ಬಂದರೂ ಅವ್ರು ಎತ್ತಕ್ಕಾಗಿಲ್ಲ, ಮೋಟ್ರ್ ತಗೊಂಡು ಇದರಲ್ಲಿ ಆರ್ ಎಮ್ ಜೆಡ್ ಇದೆ ಐತಲ್ಲ ಅಲ್ಲಿ ಹೊಡೆದ್ರು, ಅಲ್ಲಿನೂ ಖಾಲಿ ಆಗಿಲ್ಲ. ಸಾಯಂಕಾಲ ಆದರು, ಆಮೇಲೆ ಬಂದು ಇನ್ನೊಬ್ಬರು ಬೇರೆಯವರು ಬಂದು ಆ ಸ್ಯಾನಿಟ್ರಿ ಎತ್ತಿದ ಮೇಲೆ ಸ್ವಲ್ಪ ನೀರು ಖಾಲಿ ಆಯಿತು. ಇದು ಇವಾಗಂದಿಲ್ಲ, ಇದು 7-8 ವರ್ಷದಿಂದ ಸಮಸ್ಯೆಗಳಿವೆ. ಅಪಾರ್ಟ್ಮೆಂಟ್ ಆದಾಗಿಂದನೂ ಸಮಸ್ಯೆಗಳು. ಎಲ್ಲ ಟಿ ವಿ ಮಾಧ್ಯಮದವರು ಬಂದು ಏನು ಹೇಳಿದ್ರು, ಅವ್ರು ಬಂದರು ಲಂಚ ತಗೊಂಡ್ರೆ ನಾನೇ ಕರ್ಕೊಂಡೋಗಿ ಖುದ್ದ ಇದ್ರು ಒಳಗಡೆ ನೀರು ಸಂಗ್ರಹಣೆ ಮಾಡ್ತಾರಲ್ಲ, ಆಗಿ ಬಿಟ್ಟು ಆದಮೇಲೆ ಹೊರಗಡೆ ಇದು ಮಾಡ್ತಾರೆ. ಎಲ್ಲನೂ ತೋರಿಸಿದ್ರು ಅವ್ರೇನು ಇವತ್ತು ಕಾನೂನು ಕ್ರಮ ಜರುಗಿಸೂ ಇಲ್ಲ, ಮುಂದಕ್ಕೂ ಇದೇ ರೀತಿ ಸಾರ್ವಜನಿಕ ತೊಂದರೆ ಕೊಟ್ಕೊಂಡೇ ಬರ್ತಾವ್ರೆ ಜನ. ಅಧಿಕಾರಿಗಳು ಬಿ ಬಿ ಎಮ್ ಪಿ ಅಧಿಕಾರಿಗಳಿಗೇನು ಫಸ್ಟೇನೇ ನೀಡ್ತಾ ಇಲ್ಲ. ನಮ್ಮ ಬಾಬಣ್ಣರು ಒಂದ್ಸಲಿ ಎಮ್ ಎ ಇವರು ಕೌನ್ಸಿಲರ್ ಬಂದು ಅವತ್ತು ಬಗೆಹರಿಸಿ ಸ್ವಲ್ಪ ಮಾತಾಡಿ ಇದನ್ನ ಅಂತ ಸ್ವಲ್ಪ ಬಗೆಹರಿಸೋದ್ರು. ಅವ್ರು ಇಲ್ದಿದ್ದಕ್ಕೆ ಮೊನ್ನೆ ಎಷ್ಟು ಪರಿಸ್ಥಿತಿ ಇದಾಯಿತು ಗೊತ್ತಾ? ಅವರಿದ್ದರೆ 10 ನಿಮಿಷಕ್ಕೆ ಬಂದು ಮಾಡಿಸ್ಬಿಡೋರು. ಈಗ ಪರಿಹಾರ ಆಯ್ತಲ್ಲ ಸರ್, ನನ್ನ ಅಭಿಪ್ರಾಯದಲ್ಲಿ ಇವತ್ತಿನ ಕಾಲದಲ್ಲಿ ಸಿ ಎಮ್ಗಳೇ ಆಗಲಿ ಯಾರೇ ಆಗಲಿ ಇವತ್ತು ಚೇಂಜ್ ಆಗ್ತಾರೆ. ಬತ್ ಅವ್ರ ಬದುಕು ಅವರು ನಡ್ಸ್ಕೊಂಡು ಹೋಗ್ತಾರೆ. ನಾವು ಆಟೋ ಚಾಲಕರು ಹೆಂಗೆ ನಮ್ದೇನೈತೆ ನಾವು ನೋಡ್ಕೊಂಡು ಹೋಗ್ತೀವಿ. ಅವ್ರ ಜೀವನ, ಅವ್ರ ಮಕ್ಕಳು ಮತ್ತು ಅವ್ರ ಸಹ ಉದ್ಯೋಗಗಳು ಮಾತ್ರ ಚೆನ್ನಾಗಿರ್ಬೇಕು. ಪ್ರಜೆಗಳು ಓಟ್ ಹಾಕೋಂಥ ವ್ಯಕ್ತಿಗಳು ಅವ್ರಿಗೂ ಭಾಳ ಇದು ಚೆನ್ನಾಗಿ ನೋಡ್ಕೊಬೇಕು ಮಾಡಬೇಕು ಅಂತ ಯಾವ ಎಮ್ ಎಲ್ ಎಗೂ ಬರೋಲ್ಲ, ಯಾವ ಕೌನ್ಸಿಲರೇ ಆಗಲಿ ಬರೋಲ್ಲ, ಮತ್ತು ಯಾವ ಮುಖ್ಯಮಂತ್ರಿಗೂ ಬರೋಲ್ಲ. ಇದನ್ನ ಇನ್ನು ಇಡೀ ವರ್ಷ ಇನ್ನು 100 ವರ್ಷ ಹೋದ್ರೂ ಅವ್ರು ಭಾಳ ಈಗ ನಾಯಿ ಬಾಲ ಡೊಂಕು ಅಂತ ಹೇಳ್ತಾರೆ. ಅದೇ ರೀತಿ ಇವ್ರಿಗೂ ಬದುಕು ಬಿಟ್ಟರೆ ಯಾವುದು ಇದು ಎಮ್ ಪಿನೇ ಆಗಲಿ, ತಾವತ್ತು ಗೆದ್ದಂಥ ಸದಾನಂದಗೌಡರು ಇವತ್ತಿಗೆ ಏನು ಸಮಸ್ಯೆ ಅಂತ ಬಂದವರೇ ಅಲ್ಲ. ಇನ್ನೇನು ಎಲೆಕ್ಷನ್ ಬರ್ತೈತೆ, 5 ವರ್ಷ ಇತಿಹಾಸ ಅವ್ರಿಗೂ. ಎಲ್ಲಿ ಬಂದು ಏನು ಅಭಿವೃದ್ಧಿ ಮಾಡವ್ರೆ? ನಾವು ಬಿ ಜೆ ಪಿ ಅಂತಾರೆ, ಆ ಕಡೆ ಬಜರಂಗ ದೌರ್ದವರು ನಾವು ಹಿಂದೂ ಧರ್ಮ ಅಂತಾರೆ. ಮೋದಿ ನೋಟ್ ಓಟ್ ಹಾಕಿಲ್ಲ ಸರ್ ವ್ಯಕ್ತಿ ಅಂತೇಳಿ, ನಾವು ಇವ್ರು ನೋಡಿ ಯಾರು ವಾಜಪೇಯಿ ನೋಡಿ ನಾವು ಓಟ್ ಹಾಕಿದ್ದು. ಮೊದಲನೇ ಸಲಿಗೆ ಅವ್ರು ಪ್ರಧಾನಮಂತ್ರಿ ಆದಾಗ ಏನೇ ಆಗಲಿ ಎಲ್ಲ ವಸ್ತುಗಳಷ್ಟೇ ಅವ್ರು ಮಾಡೋಂಥ ಇತಿಹಾಸ ಇನ್ನು ಯಾವ ಪ್ರಧಾನಮಂತ್ರಿಗಳು ಮಾಡೋಕ್ಕೂ ಆಗೋದಿಲ್ಲ ನನ್ನ ನಮ್ಮ ಅಭಿಪ್ರಾಯದಲ್ಲಿ. ಅವ್ರು ಎಷ್ಟು ಸಿಲಿಂಡ್ರು ಮನೆ ಮನೆಗೆ 300 ರೂಪಾಯಿ ಕೊಟ್ಟರೆ 300 ರೂಪಾಯಿ ಮನೆಗೆ ಸಿಲಿಂಡ್ರ್ ತಲುಪ್ಸೋರು, 10 ಕೇಳು 20 ಕೇಳು ಕೊಡೋರು. ಇವರು 12 ಅಂತ ಮಾಡಿದ್ರು, ಸಬ್ಸಿಡಿ ಅಂತ ಮಾಡಿದ್ರು. ಸಬ್ಸಿಡಿನಿಲ್ಲ ಏನಿಲ್ಲ, ಇವಾಗ 1050 ರೂಪಾಯಿ ಪ್ರತಿ ತಿಂಗಳ ಬದುಕು. ನಾವು ದಿನ 500 ಸಾವಿರ ದುಡ್ದು ಸಿಲಿಂಡ್ರ್ ಅಂತಕ್ಕಂಥ ಆಹಾರ ಜಾನ ಪದಾರ್ಥಗಳು ಗಗನಕ್ಕೇರಿದೆ. ಇವಾಗ ನಮ್ಮದೇ ಗ್ಯಾಸ್ ಆಟೋ ಗ್ಯಾಸ್ 80 ರೂಪಾಯಿ ಆಯಿತು, 36 ರೂಪಾಯಿ ಇತ್ತು ಹೋದ ವರ್ಷದಲ್ಲಿ, ಇವಾಗ 80 ರೂಪಾಯಿ. ಸರ್ ದೇಶ ಬದಲಾಗುತ್ತಂತ ನಮ್ಮಂಥವ್ರಿಗೆ ಏನು ದೇಶ ಬದಲಾದ್ರೂ ಅಷ್ಟೇ. ಇವರೇನು ಇವರು ಬಿ ಜೆ ಪಿ ಅವರು ಏನು ಗೊತ್ತಾ, ಉದ್ಯಮಿಗಳಿಗೆ ಭಾಳ ಸಹಕಾರ ಕೊಡ್ತಾರೆ, ಮತ್ತು ಅವ್ರೇನು ಸೀಮಂತರಿಗೆ ಅವರು ಅನುಕೂಲವಾಗಿ ಸಹಕಾರ ಕೊಟ್ಟು ಹೋಗ್ತವ್ರೆ. ಬಡವ್ರಿಗಂತೂ ಮಾಡೋವಂಥ ಅಭ್ಯಾಸಗಳು ಯಾರೂ ಇಲ್ಲ ಸರ್. ಇವಾಗ ನಮ್ಮ ಮನೇಲಿ ಯಾರು ಗಂಡಸಿಲ್ಲ, ನಾವೇ ದುಡಿಬೇಕು, ನಾವೇ ತಿನ್ನಬೇಕು. ಮನೆ ಪರಿಸ್ಥಿತಿ ಒಂದೇ ಮಗ, ಅವನು ಇದು ಅಂಗಡಿಗೆ ಹೋಗಲ್ಲ, ಎಲ್ಲ ನಮ್ಮನ್ನ ಇದು ಮಾಡ್ತಾನೆ. ನೀವು ನೋಡಿದ್ರೆ ಹಿಂಗೆ ಇದರ ತುಂಬ ಕಷ್ಟಪಡೋರು,
रूपाय सरकार नमंत बड़ो यार यार नम्बर गुत ना हाकोद हाँती मन यार अस्टेलूर अंती बंद कई मुगित काल मुगित हाक्री अंत अवगारे मिडल क्लास फैमिली ऐन अनुकूल आगो अदेष्टे अदादेलके आगे एलाके आगे पेट्रोलू डीजलू ऐन तो वस्तु फुलाके आगे अवेल ऐन मुद्दे गोतिल नमेंगे इन ऐन इन एर वर्ष इधर एंटू वर्ष इन एर वर्ष इन अद्दे डौट अस्टे बेस्ट यारू इल्ल सर इरोदे मोदी बेस्ट अस्टे अदोंद विषय केळबहुदु ओंदु सरकार केंद्र सरकार हेंग नडेसबेकु इंडिया हेंग नडेसबेकु अव हत्र इदे अवेल्ल इदे ई नम्म राज्य सरकार नोडोकोद्रे हेंगिदे आडळित नमु नेक्स्ट सी एम कुमारस्वामी आगोद अंदी लास्ट टाइम रईत साल मना बड़ो कड़े स्वल्प इतर अंत नम गेस्टे बेस्ट ना कांग्रेस मेल तो ओपी इला बीजेपी माबाद अनुकूल आगत यारू अस्ट ओपी सर प्रधानमंत्री आज नरेंद्र मोदी आगबाद आलमोस्ट और चांस पक्का ओके।